ನನ್ನ ಹೆಸರು ಸಂತೋಷ್. ಒಂದು ಹಳ್ಳಿಯಿಂದ, ಒಂದು ನನ್ನ ಊರು ಚಿಕ್ಕ ಊರು ನಾಗೇನಹಳ್ಳಿ ಅಂತ, ಆ ಹಳ್ಳಿಯಿಂದ ಇವತ್ತು ಇಲ್ಲಿ ಬೆಂಗಳೂರವರೆಗೂ ಬಂದಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದದಿಂದ. ಒಂದು ರಾಬರಿ ಸಿನಿಮಾನ ಈ ನನ್ನ ಸ್ನೇಹಿತರಾದಂಥ ರಣಧೀರ್ ಗೌಡ ಅವರು ಹೇಳಿದಾಗ, ಮತ್ತು ನಿರ್ದೇಶಕರು ಇವರೆಲ್ಲ ಹೇಳಿದಾಗ ನಾನು ಒಂದು ಅರ್ಥ ಮಾಡಿಕೊಂಡೆ, ಏನೋ ಒಂದು ಸಿನಿಮಾ ಚೆನ್ನಾಗಿದೆ, ಕತೆ ಚೆನ್ನಾಗಿದೆ, ಕತೆ ಇದ್ದರೆ ಕನ್ನಡ ಸಿನಿಮಾದಲ್ಲಿ ಒಡೆ ಬಿಡುತ್ತೆ ಅನ್ನೋ ಒಂದು ಭರವಸೆ ಇಟ್ಕೊಂಡು, ಇಲ್ಲ ನಾನು ಮಾಡ್ತೀನಿ ನಿಮಗೋಸ್ಕರ. ನೀವೆಲ್ಲರೂ ಹಿಂದಿಂದ ತುಂಬ 15 ವರ್ಷದಿಂದ ಇವರೆಲ್ಲ ಕಷ್ಟಪಡ್ತಾ ಇದ್ದಂಥ ಸಿನಿಮಾ ರಂಗದಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ, ಮಾಡೋಣ ಎಲ್ಲ ಒಂದು ಒಳ್ಳೆ ಸಿನಿಮಾ ಅಂದಾಗ, ನನಗೆ ಮೊದಲು ಸಾಥ್ ಕೊಟ್ಟರು ಸುಂದರಣ್ಣ, ಅವ್ರ ಹತ್ರ ಹೋಗಿ ಕೇಳಿದೆ ಅಣ್ಣ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ಹಾಗೆ ಅವರೇ ಎಲ್ಲ ಒಂದು ಮಾರ್ಗದರ್ಶನ, ಎಲ್ಲ ಹಿರಿಯ ಕಲಾವಿದರು ನನಗೆ ಮಾರ್ಗದರ್ಶನ ಮಾಡಿದ್ರು ಈ ಥರ ಹೋಗಬೇಕು ಸಿನಿಮಾ ಅಂತ. ಅವರೆಲ್ಲರ ಆಶೀರ್ವಾದದಿಂದ ಇವತ್ತೊಂದು ಒಂದು ರಾಬರಿ ಕತೆ ಸಿನಿಮಾನ ನಾನು ಮಾಡಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ. ಖಂಡಿತ ಮೀಡಿಯಾ ಯಾವತ್ತು ಬೆನ್ನೆಲುಬು ಅಂತ ಹೇಳ್ತಾರೆ, ಅವ್ರು ಏನು ಬೇಕಾದರೂ ಮಾಡ್ಬೋದು, ಒಂದು ಸಿನಿಮಾನ ಯಾವ ರೇಂಜಿಗೆ ನಿಲ್ಲಿಸ್ಬೋದು ಅನ್ನೋದು ಗೊತ್ತಿದೆ. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.